ನಮಸ್ತೆ ಅಶ್ವವೇಗ ಚಾನೆಲ್ಗೆ ಸ್ವಾಗತ ನಾನು ರೇಣುಕಾ ಸುರೇಶ್ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಕ್ಷೇತ್ರದ ಬಿಜೆಪಿ ಶಾಸಕಿ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಕೃಪಾ ಕಟಾಕ್ಷವು ಭ್ರಷ್ಟರಿಗೆ ಮಾತ್ರ ಎಂಬಂತಾಗಿದೆ ಇದಕ್ಕೆ ತಾಜಾ ಉದಾಹರಣೆ ಎನ್ನುವಂತೆ ಹಿರಿಯೂರು ಶಾಸಕಿ ಶ್ರೀನಿವಾಸ್ ರವರು ತನ್ನ ಸ್ವಜಾತಿ ಪ್ರೇಮದಿಂದ ತನ್ನ ಸಮುದಾಯದ ಕೆಪಿಟಿಸಿಎಲ್ ಪಿ ಪಿಶಿವಣ್ಣ ಎಂಬ ಅಧಿಕಾರಿಯನ್ನು ಹಿರಿಯೂರು ಬೆಸ್ಕಾಂ ಉಪವಿಭಾಗ ವರ್ಗಾವಣೆ ಕೋರಿರುವುದು ಪಿಶಿವಣ್ಣ ಅವರು ಎರಡ್ ಸಾವಿರದ ಹಿರಿಯೂರು ಬೆಸ್ಕಾಂ ಉಪವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಸ್ಥಳೀಯ ವಿದ್ಯುತ್ ಗುತ್ತಿಗೆದಾರರಿಂದ ಹದಿನೈದು ಸಾವಿರ ರು ಲಂಚ ಪಡೆಯುವಾಗ ಅವರನ್ನು ಚಿತ್ರದುರ್ಗ ಎಸಿಬಿ ಅಧಿಕಾರಿಗಳು ಬಂಧಿಸಿದರು ಆದರೆ ಇಂತಹ ಭ್ರಷ್ಟ ಅಧಿಕಾರಿಯನ್ನು ಮತ್ತೆ ಹಿರಿಯೂರು ಬೆಸ್ಕಾಂ ಉಪವಿಭಾಗಕ್ಕೆ ವರ್ಗಾವಣೆ ಕೋರಿ ಶಾಸಕಿ ಕೆ ಪೂರ್ಣಿಮಾ ಶ್ರೀನಿವಾಸ್ ತನ್ನ ಶಿಫಾರಸು ಪತ್ರವನ್ನು ಇಂಧನ ಸಚಿವರಿಗೆ ನೀಡಿದ್ದಾರೆ ಈ ಮೂಲಕ ಹಿರಿಯೂರು ತಾಲೂಕಿನಲ್ಲಿ ಭ್ರಷ್ಟಾಚಾರಕ್ಕೆ ಹಾಗೂ ಭ್ರಷ್ಟಾಚಾರಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವುದು ಸಾಬೀತಾಗಿದೆ ಚುನಾವಣೆ ಹೊಸ್ತಿಲಲ್ಲಿ ಹಿರಿಯೂರು ತಾಲೂಕಿನಲ್ಲಿ ಹಲವು ಅಕ್ರಮ ಹಣದ ವ್ಯವಹಾರಗಳು ನಡೆದಿವೆ ಎನ್ನುವ ಸಂಶಯ ಜನತೆಯಲ್ಲಿ ಮೂಡಿದಂತಾಗಿದೆ ಇದು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವೇಗ ಟ್ವೆಂಟಿ ಫೋರ್